ಲಾಂಜ್ ಪ್ರಯಾಣ ಯಾವತ್ತಿದ್ರೂ ಅಪಾಯನೇ. ಯಾಕಂದ್ರೆ ನೀರ ಮೇಲೆ ಯಂತ್ರ ಚಲಿಸುವಾಗ ಏನ್ ಬೇಕಾದ್ರೂ ಆಗಬಹುದು. ಆದ್ರೆ ಅದಕ್ಕೆ ಪೂರಕವಾದಂತ ವ್ಯವಸ್ಥೆಗಳಿವೆಯಾ? ಈ ಸರ್ಕಾರ ಕೊಟ್ಟಿರುವಂತ ಲಾಂಜ್ ಅಲ್ಲಿ ಲೈಫ್ ಜಾಕೆಟ್ ಕೂಡ ಇರಲ್ಲ. ಒಂದು 20 ಲೈಫ್ ಜಾಕೆಟ್ ಅಷ್ಟೇ ಇರುತ್ತೆ. ಈ ಲಾಂಜ್ಗೆ ಏನಾದ್ರೂ ಅಪಾಯ ಒಡ್ಡಿದ್ರೆ ಅದರೊಳಗಿರುವ ವಾಹನಗಳು ಜನರು ನೀರಲ್ಲಿ ಮುಳುಗಿ ಪ್ರಾಣ ತಿರ್ಬೇಕಷ್ಟೇ. ಹಾಗಾಗಿ ಇದು ಯಾವತ್ತಿದ್ರೂ ಕೂಡ ಅಪಾಯವನ್ನ ಕಟ್ಕೊಂಡೇ ಪ್ರಯಾಣ ಮಾಡಬೇಕಾದ ವ್ಯವಸ್ಥೆ. ನಮ್ಮ ವಿವೇಚನಾರಹಿತ ಸರ್ಕಾರದ ಉದಾಸೀನ ಧೋರಣೆಯಿಂದ ಎಂಥೆಂಥ ಅಪಾಯಗಳು ಜನರನ್ನ ಕಾಡ್ತಿವೆ ನೋಡಿ. ಇಲ್ಲಿನ ಮಂದಿಯ ಸಂಪರ್ಕ ಸಾಧನವಾಗಿರೋ ಲಾಂಚ್ ಸೇವೆಯಾದರೂ ಸುರಕ್ಷಿತವಾಗಿದೆಯಾ? ಅದೂ ಇಲ್ಲ. ಈ ಲಾಂಚ್ ಪ್ರಯಾಣ ಅಂದ್ರೆ ಅಪಾಯವನ್ನ ಮಡಿಲಲ್ಲಿಟ್ಟುಕೊಂಡೇ ಸಾಗುವ ಯಾನ. ಜೊತೆಗೆ ಸ್ಥಳೀಯರು ಹಾಗೂ ಪ್ರವಾಸಿಗರ ನಡುವೆ ನಡೆಯುವ ಸಂಘರ್ಷ ಈ ಪ್ರಯಾಣವನ್ನ ಇನ್ನಷ್ಟು ಕ್ಲಿಷ್ಟಕರಗೊಳಿಸಿದೆ. ಒದ್ದಾಟ ಇಷ್ಟು ಜನರಿಗೆ, ಬಂದವರಿಗೆ, ಪ್ರವಾಸಿಗರಿಗೆ, ಎಲ್ಲರಿಗೂ ತೊಂದರೆನೇ. ದಿನಾ ತೊಂದರೆ ಅನುಭವಿಸ್ತಿದ್ವಿ ನಾವು ಇಲ್ಲಿಂದ. ದಿನಾ ಸಾಗರ್ ಹೋಗ್ಬೇಕು, ತಾಲೂಕು ಆಫೀಸು, ಜಿಲ್ಲಾ ಇದೆ, ಎಲ್ಲ ಆಸ್ಪತ್ರೆ ಎಲ್ಲದಕ್ಕೂ ಅಲ್ಲಿ ಹೋಗ್ಬೇಕು. ಜಗಳ ಮಾಡಕ್ಕೆ ರೆಡಿಯಾಗಿ ಬರ್ಬೇಕು ಮನೆಯಿಂದ. ಅಲ್ಲ ಏನ್ ಮಾಡೋದು ನಮ್ಮ ನೋಡಿ, ಲಾಂಚ್ ನಿನ್ನೆ ಒಂದು ಕಾರ್, ಹೊಸ ಕಾರ್ ನಂದು, ಹಿಂದಡೆ ಇಟ್ಟರು ತಾಗೋಯ್ತು. ಹಿಂದಡೆ ಡಿಕ್ಕೆಲ್ಲ ಹೋಗ್ತು, 15-20 ಸಾವಿರ ಬೇಕು ಹಾಕೋತಿ. ನಮ್ಮ ನಮ್ಮ ಗಾಡಿಗಳೇ, ಒಂದು ಮುಂದೆ ಬರೋದು ಹಿಂದೆ ಬರೋದು ತಾಕೊಂಡು. ಇಲ್ಲಿನ ಸ್ಥಳೀಯರಂತೂ 5-6 ದಶಕಗಳಿಂದ ಸೇತುವೆಗಾಗಿ ಬೇಡಿಕೆ ಸಲ್ಲಿಸುತ್ತಲೇ ಇದ್ದಾರೆ. ಆದರೆ ಅದು ಕಿವುಡು ಸರ್ಕಾರಕ್ಕೆ ಕೇಳಿಸುತ್ತಲೇ ಇಲ್ಲ. ಈಗ ಈ ಸಂಘರ್ಷಗಳಿಂದ ರೋಸಿಹೋದ ಪ್ರವಾಸಿಗರೂ ಕೂಡ ಸೇತುವೆಯ ಬೇಡಿಕೆಯನ್ನ ಮುಂದಿಡುತ್ತಿದ್ದಾರೆ. ಸಿಗಂಧೂರು ಪುಣ್ಯಕ್ಷೇತ್ರ, ಸಿಗಂಧೂರು ಜೊತೆ ಈ ರೀತಿ ಲಾಂಚ್ ಅಲ್ಲಿ ಹೋಗೋದು ಕೂಡ ಒಂದು ರೀತಿಯ ಮೋಜು. ಅಂದ್ರೆ ಸಿಗಂಧೂರಿಗೆ ಹೋಗುವ ನೆಪದಲ್ಲಿ ಎಷ್ಟೋ ಪ್ರಯಾಣಿಕರು ಬರ್ತಾರೆ ನೋಡ, ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅಂತ. ಮೇಡಮ್, ಇದನ್ನ ನೋಡಿ ತುಂಬಾ ಖುಷಿ ಅನ್ಸುತ್ತೆ. ಬಟ್ ಸರ್ಕಾರ ಇದರಿಂದ ಒಂದು ಯೋಜನೆಯನ್ನು ಚಾಲನೆ ತರಬೇಕಾಗಿ ತಮ್ಮಲ್ಲಿ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ಇನ್ನೊಂದೇನಪ್ಪ ಅಂತಂದ್ರೆ, ಇಲ್ಲಿಗೆ ಜಲಸಾರಿಗೆ ಅನ್ನೋದು ಒಂದು ಮಾರ್ಗವನ್ನು ಮಾಡಲೇಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ಇದು ಹೆಚ್ಚು ಉತ್ತಮವಾದಂತ ಸೌಲಭ್ಯ ಅಲ್ಲ ಅನ್ಸುತ್ತೆ. ಸೇತುವೆ ಬೇಕೇ ಬೇಕಾಗ ಇಲ್ಲಿ. ಈಗ ನಮ್ಮ ಕಡೆ ಅಂದ್ರೆ ರೋಡ್ಸ್ಗಳಿದಾವೆ, ಬಟ್ ಇಲ್ಲಿ ಇಲ್ಲಿನ ಜನಗಳು ಹೆಂಗ್ ಬದುಕ್ತಿದ್ದಾರೆ ಪಾಪ. ಏನೇ ಅವಲಂಬಿಸಿದ್ರು ಅವರು ಇದು ಶೋಭನೆ ಅವಲಂಬಿಸಬೇಕು. ಯೋಳಗಡೆದಂಗೆ ಮಾತ್ರ ಇದು ಈಗ ಗರ್ಭಿಣಿಗಳಿಗೆ ಆಗಿರ್ಬೋದು, ಹಾಸ್ಪಿಟಲ್ಸ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಮೇನ್ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಮೇಲ್ ಸೋತಿಯ ಅವಶ್ಯಕತೆ ತುಂಬಾ. ಸೇತುವೆ ಬೇಕೇ ಬೇಕು ಅಂತೀರಾ? ಸೇತುವೆನೇ ಬೆಟರ್ ಅನ್ಸುತ್ತೆ ಇದಕ್ಕಿಂತ. ಎಲ್ರಿಗೂ ಇದು ಇವಾಗ ನಾವು ಬಂದಿದೀವಿ, ನಮ್ಗೇನೋ ಓಕೆ ಅಂತ ಅನ್ಸುತ್ತೆ. ಕೆಲವರು ದೂರದಿಂದಾನೇ ನೋಡಿ ಭಯ ಪಡ್ಕೊಂತಾರೆ, ಹೆಂಗ ಅನ್ಸುತ್ತಪ್ಪ ಹೋಗೋದಕ್ಕೆ ಅಂತೇಳಿ. ಸೇತುವೆನೇ ಬೆಟರ್ ಅನ್ಸುತ್ತೆ. ಈಗ 12:30 ಬಂದಿದ್ದು ಇಲ್ಲಿಗೆ, 5 ಗಂಟೆ ಆಯಿತು, ಇನ್ನು ವಾಪಸ್ ಹೋಗಕ್ಕೆ ಆಗ್ತಾ ಇಲ್ಲ. ಅದೇ ಸೇತುವೆ ಆಗಿದ್ರೆ ಬೇಗ ಹೋಗ್ಬೋದಿತ್ತು. ಶಿವಮೊಗ್ಗ ಜಿಲ್ಲೆಯವರೇ 3 ಜನ ಮುಖ್ಯಮಂತ್ರಿಗಳಾದರು, ಅವರು ಯೋಚನೆ ಮಾಡ್ಬೋದಿತ್ತು ಸ್ಥಳೀಯರಿಗೆ ಮತ್ತು ಪ್ರವಾಸಿಗಳಿಗೆ ತೊಂದರೆ ಆಗ್ತದೆ ಅಂತ. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಓಟು ಮಾತ್ರ ಚಿಂತೆ. ಹೌದು, ಓಟಿನ ಮಾತ್ರ ಚಿಂತೆ. ಜನಗಳ ಕಷ್ಟಗಳದ್ದು, ಟೂರಿಸ್ಟ್ಗಳದ್ದು, ಪ್ರವಾಸೋದ್ಯಮ ಇಂಪ್ರೂವ್ ಮಾಡಬೇಕು ಅಂತಿದ್ದಾರೆ. ಆದರೆ ಈ ಥರ ಮೂಲ ಸೌಕರ್ಯ ಕೊಡದೇ ಇದ್ರೆ ಏನು ಇಂಪ್ರೂವ್ ಆಗ್ತದೆ? ಇಲ್ಲಿ ಪ್ರವಾಸಿಗರು ಹಾಗೂ ಸ್ಥಳೀಯರ ಮಧ್ಯೆ ಸಾಮರಸ್ಯ ಬೆಳೆದು ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕಾದ್ರೆ ಸೇತುವೆ ನಿರ್ಮಾಣ ಅನಿವಾರ್ಯವಾಗಿದೆ. ಆದರೆ ಈ ಸತ್ಯ ನಮ್ಮ ನಾಳುವ ಸರ್ಕಾರಕ್ಕೆ ಅರ್ಥವೇ ಆಗ್ತಿಲ್ಲ. ಅಧಿಕಾರಿಗಳಂತೂ ಇಲ್ಲಿನ ಮಂದಿಯ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಈ ಸಂತ್ರಸ್ತರ ಪ್ರದೇಶದ ಜನರು ಋಣ ಪರಿಹಾರ ಮಾಡ್ಕೋಬೇಕು. ನಮ್ಮ ಋಣ ಈ ಸರ್ಕಾರದ ಮೇಲೆ, ಈ ರಾಜ್ಯದ ಮೇಲಿದೆ. 3ನೇ ಮಹಡಿಯಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ IAS ಅಧಿಕಾರಿಗಳು ಉರುಸ್ತಾ ಇರ್ತಕ್ಕಂಥ ವಿದ್ಯುತ್ ನಮ್ಮೂರ್ದು. ರಾಜ್ಯಕ್ಕೆ ಬದುಕನ್ನು ತ್ಯಾಗ ಮಾಡಿ ನಮ್ಮ ಮನೆ, ಮಠ, ನಮ್ಮ ಸಂಸ್ಕೃತಿ, ನಮ್ಮ ಸಂಪರ್ಕಗಳನ್ನು ಕಳ್ಕೊಂಡು ವಿದ್ಯುತ್ ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಅಗಾಧವಾದಂಥ ಕಾಣಿಕೆ ಕೊಟ್ಟಿರ್ತಕ್ಕಂಥ ಜನರನ್ನು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನೋಡಿ ಸೇತುವೆ ನಿರ್ಮಾಣವನ್ನು ಮಾಡಬೇಕು. ಇದು ನಮ್ಮ ಹಕ್ಕು. ನಾವು ಭಿಕ್ಷೆ ಕೇಳ್ತಿಲ್ಲ ರಾಜ್ಯ ಸರ್ಕಾರದಿಂದ. ನಿಮ್ಮ ಹತ್ರ ಇಚ್ಛಾಶಕ್ತಿ ಇದ್ದರೆ, ಸಾಮಾಜಿಕ ನ್ಯಾಯದ ಕಲ್ಪನೆ ಇದ್ದರೆ, ಈ ಜನರನ್ನು ಒಳ್ಳೇದು ಮಾಡಬೇಕು ಅಂತಕ್ಕಂಥ ಉದ್ದೇಶಗಳಿದ್ದರೆ, ರಾಜಕಾರಣಗಳನ್ನು ಹೊರತುಪಡಿಸಿ ಇದಕ್ಕೆ ಬೇಕಾಗಿರ್ತಕ್ಕ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ, ತತ್ಕ್ಷಣ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಭಾಗದ ಜನರ ಪೂರ್ವಕವಾಗಿ ಆಗ್ರಹಪೂರ್ವಕವಾದಂಥ ಹಕ್ಕೊತ್ತಾಯವನ್ನು ನಾನು ಮಾಡ್ತೀನಿ. 4 ಘಟಾನುಘಟಿ ಮುಖ್ಯಮಂತ್ರಿಗಳನ್ನು ಕಂಡ ಶಿವಮೊಗ್ಗ ಜಿಲ್ಲೆಗೆ 2 ಕಿಲೋಮೀಟರ್ ದೂರದ ಸೇತುವೆ ಕಟ್ಟಲು ಸಾಧ್ಯವಾಗದೇ ಇರೋದು ನಿಜವಾಗ್ಲೂ ದುರಂತದ ಸಂಗತಿ. ಇದು ನಮ್ಮ ರಾಜಕಾರಣಿಗಳಲ್ಲಿರೋ ಇಚ್ಛಾಶಕ್ತಿಯ ಕೊರತೆಯನ್ನ ಎತ್ತಿ ತೋರಿಸುತ್ತೆ. ತುಮರಿ ಮಂದಿಯ ತಾಳ್ಮೆಯ ಕಟ್ಟೆ ಒಡೆದಿದೆ. ಆದರೆ ರಾಜಕಾರಣಿಗಳ ಮೋಸದಾಟ ಮಾತ್ರ ನಿಂತಿಲ್ಲ. ರಾಜಕಾರಣಿಗಳು ಇವರ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಥಳೀಯರ ಬಾಯಿಂದಲೇ ಕೇಳೋಣ. ಆದರೆ ಚಿಕ್ಕ ಬ್ರೇಕ್ನ ನಂತರ.